ರಾಮದುರ್ಗದ ಕಡಕೋಳ ಗ್ರಾಮದ ಕಾಮಣ್ಣವರ್ ಅವರ ಮನೆ ಆವರಣದಲ್ಲಿ ಚಿಕ್ಕರೇವಣ್ಣ ಅಭಿಮಾನಿಗಳ ಬಳಗದ ವತಿಯಿಂದ ಹಸಿದವರಿಗೆ ಅನ್ನ ಕಾರ್ಯಕ್ರಮದ ಜೊತೆಗೆ ನಗರ ಹಾಗೂ ತಾಲೂಕಿನಾದ್ಯಂತ ದಿನಾಲೂ ಪಲಾವ್, ನೀರಿನ ಬಾಟಲ್ ಹಾಗೂ ಮಾಸ್ಕ್ ವಿತರಣೆ ಮಾಡುತ್ತಿದ್ದಾರೆ. ಹೀಗೆ ಕಳೆದ 31 ದಿನಗಳಿಂದ ಸುಮಾರು 2000 ಊಟದ ಪ್ಯಾಕೆಟ್ ವಿತರಣೆ ಮಾಡಿದ್ದಾರೆ. ಅದರಂತೆ ಇಂದು ಕಡಕೋಳ ಗ್ರಾಮದಲ್ಲಿ 30,000 ಕುಟುಂಬಗಳಿಗೆ ಆಹಾರ ಸಾಮಗ್ರಿಗಳ ಉಚಿತ ಕಿಟ್ ವಿತರಣೆ ಮಾಡಿದರು. ಕಾರ್ಯಕ್ರಮದಲ್ಲಿ ಶ್ರೀ 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 ಬಸವ ಮೃತ್ಯುಂಜಯ ಮಹಾಸ್ವಾಮಿಗಳು, ಶ್ರೀ 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 ಜಗತ್ಮಾನಂದ ಮಹಾಸ್ವಾಮಿಗಳು, ಪೂರ್ಣಾನಂದ ಮಹಾಸ್ವಾಮಿಗಳು ಹಾಗೂ ಸ್ಥಳೀಯರಾದ ಮಹಾದೇವಪ್ಪ ಕಾಮಣ್ಣವರ್, ನಗರದ ಪೊಲೀಸ್ ಸಿಪಿಐ ಶಶಿಕಾಂತ್ ವರ್ಮ ಹಾಗೂ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕಡಕೋಳ, ನಗರದ ಚಿಕ್ಕರೇವಣ್ಣ ಅಭಿಮಾನಿಗಳು ಹಾಗೂ ಆಶಾ ಕಾರ್ಯಕರ್ತೆಯರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಇಂತ ಮನುಷ್ಯತ್ವ ಹೊಂದಿರತಕ್ಕಂಥ ಜನರನ್ನ ಕಾಣ್ತೇವೆ. ಇವತ್ತು ಮನುಷ್ಯತ್ವ ಹೊಂದಿರತಕ್ಕಂಥ ಓಕೆ. ನಮ್ಮ ಈ ಒಂದು ಕರೋನಾ ಎನ್ನುವಂತ ಮುದ್ದವನ್ನು ಗೆಲ್ಲುವಂತ ಪ್ರಯತ್ನ ಮಾಡೋಣ. ಸರ್ಕಾರ ಲಾಕ್ಡೌನ್ ಘೋಷಣೆ ಮಾಡಿದೆ. ಸರ್ಕಾರ ಮಾಡುವಂತ ಎಲ್ಲಾ ಮುನ್ನೆಚ್ಚರಿಕೆಗಳನ್ನು ನಾವು ಕಡ್ಡಾಯವಾಗಿ ಪಾಲಿಸೋಣ. ಇವತ್ತು ನಮ್ಮ ಸೈನಿಕರು, ನಮ್ಮ ಪೊಲೀಸರು ಅವರ ಸಹ ಇವತ್ತು ಎಂಟಿ ಮಕ್ಕಳು ಬಿಟ್ಟು ತಮ್ಮ ಜೀವದ ಅಂಗನ ಕೂಡ ನಮಗೋಸ್ಕರ ಇವತ್ತು ರಕ್ಷಣೆಗೆ ಪ್ರಯತ್ನ ಮಾಡಬೇಕು. ಅವರೆಲ್ಲೂ ಸಹ ಅದಕ್ಕೆ ಬಂದು ಹೇಳ್ತಾರೆ, ಏನ್ರಿ ಸ್ವಾಮೀಜಿ ದೇವರು ದೇವರು ಅಂತೀರಿ, ಯಾವ್ದು ನಮ್ಮ ಕೈಯಲ್ಲಿ ಇಲ್ಲ, ಯಾವ್ದೇ ನಮ್ಗೆ ಕಾಣಲ್ಲ ಅಂತೇಳಿ. ಹೌದಪ್ಪ, ದೇವರು ಅರಿವಿದ್ರೆ ದೇವ್ರ ತಂದೆ ಕಾಣ್ತಾರೆ. ದೇವ ಯಾರು ಹತ್ರ ಬಂದಾನೆ, ಉಂಟಾರು ಹತ್ರ ದೇವರು ಬಂದಿದ್ದಾನೆ ಅಂತ. ಅದು ವೈದ್ಯರ ಮೂಲಕವಾಗಿ, ಸೈನಿಕರ ಮೂಲಕವಾಗಿ, ಪೊಲೀಸರ ಮೂಲಕವಾಗಿ, ಪತ್ರಕರ್ತರ ಮೂಲಕವಾಗಿ, ರೇವಣ್ಣನ ಮೂಲಕ ದೇವರು ಬಂದಾನೆ. ಹಾಗಾಗಿ ಯಾಕೆ ಆಗುತ್ತೆ ಸಹ ದೇವರು ಇಲ್ಲ ಒಂದು ಸಷ್ಟು ಕೈಯಲ್ಲ ಅಂತ ಹೇಳಿ ಯಾಕೆ ಆಗುತ್ತೆ ನಾವು ಹಿಂದಿರುವಂತ ಪ್ರಯತ್ನ ಮಾಡಬೇಡ. ಆತ್ಮವಿಶ್ವಾಸವನ್ನು ಕಳ್ಕೊಬೇಡ. ಆತ್ಮವಿಶ್ವಾಸದಿಂದ ಈ ಕರೋನಾ ಮಹಾಮಾರಿಯನ್ನು ಎಲ್ಲೋಣಿನಂತೆ ಮಾಡ್ತೀವಿ ಅಂತ ಚಿಕ್ಕ ರೇವಣ್ಣನ ಫೋನ್ ಮುಖಾಂತರ ಸಂಪರ್ಕ ಮಾಡಿದ್ದು. ಬಂದು ಬರಲೇಬೇಕು ಅಂತ ಹೇಳಿದ್ರು. ಹಾಗಾಗಿ ನಾನು 15 ವರ್ಷ ಇಲ್ಲಿ ಹೊರಗಡೆ ಬಂದಿದ್ದೇ ಅಲ್ಲ, ಪಾದಯಾತ್ರೆ ಮಾಡಿ ಅದೇ ತರ ಸರ್ ಸುಧನಾ